ಮುನಿರತ್ನ ಜೈಲು ಪಾಲಾದ ಬೆನ್ನಲ್ಲಿ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ದಾರೆ. ಮುನಿರತ್ನ ವಿಚಾರ ಪ್ರಬಲವಾಗಿ ಬಳಸಿಕೊಳ್ತಿದ್ದಾರೆ ಡಿಕೆ ಬ್ರದರ್ಸ್. ಲೋಕ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸೋಲೋಕೆ ಮುನಿರತ್ನ ಪಾತ್ರ ಬಹಳ ದೊಡ್ಡದು. ಮುನಿರತ್ನ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎನ್ನುವಂತಹ ಅಸಮಾಧಾನ ಡಿಕೆ ಬ್ರದರ್ಸ್ಗಿದೆ. ಇದೀಗ ಮುನಿರತ್ನ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಅನ್ನ ಮಾಡಿದ್ದಾರೆ, ಅದಕ್ಕಾಗಿ ವ್ಯೂಹವನ್ನ ರಚಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲ್ ಸೇರಿದ್ದಾರೆ ಮುನಿರತ್ನ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದ್ ಕಡೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಮುನಿರತ್ನ, ನಾಳೆ ಹೊರಗಡೆ ಬರ್ತಾರೋ ಇಲ್ವೋ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಬಟ್ ಡಿಕೆ ಬ್ರದರ್ಸ್ ಈ ವಿಚಾರವನ್ನ ಯಾವ ರೀತಿ ಬಳಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ, ಯಾವ ರೀತಿ ಮುನಿರತ್ನರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ರಣತಂತ್ರವನ್ನ ರೂಪಿಸಿದ್ದಾರೆ ಹರೀಶ್. ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರ ಸೋಲಿಗೆ ಪ್ರಮುಖ ಪಾತ್ರವನ್ನ ಮುನಿರತ್ನ ಅವರು ವಹಿಸಿದ್ದಾರೆ ಅನ್ನುವಂತಹ ಆಕ್ರೋಶ ಅಸಮಾಧಾನ ಸಿಟ್ಟು ಕೂಡ ಈಗ ಡಿಕೆ ಸಹೋದರರಿಗೆ ಇರುವಂತದ್ದು. ಹಾಗಾಗಿ ಈ ಜಾತಿ ನಿಂದನೆ ಮತ್ತೆ ಕಮಿಷನ್ ಆರೋಪದ ಹಿನ್ನೆಲೆಯಲ್ಲಿ ಕೂಡ ಈಗ ಜೈಲು ಪಾಲಾಗಿರುವಂತಹ ಮುನಿರತ್ನ ಅವರ ವಿರುದ್ಧ ಸೇಡು ತಿಳಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಡಿಕೆ ಸಹೋದರರಿಂದ ಆಗ್ತಿದೆ ಅನ್ನುವಂತ ಮಾತುಗಳು ಕೇಳ್ಬರ್ತಿದೆ. ಒಂದು ಮುನಿರತ್ನ ಅವರನ್ನ ರಾಜಕೀಯವಾಗಿ ಕಟ್ಟಿ ಹಾಕುವಂತದ್ದು ಅಂದ್ರೆ ರಾಜಕೀಯ ಭವಿಷ್ಯಕ್ಕೆ ಹೊಡೆತ ಕೊಡುವಂತದ್ದು ಒಂದಾದ್ರೆ, ಮಗದೊಂದ್ ಕಡೆ ಬಿಜೆಪಿ ನಾಯಕರನ್ನ ಏಕಕಾಲದಲ್ಲಿ ಕಟ್ಟಿ ಹಾಕುವಂತ ಲೆಕ್ಕಾಚಾರದ ಭಾಗವಾಗಿ ಕೂಡ ಈಗ ತಂತ್ರಗಾರಿಕೆ ರೂಪಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಯಾರು ಡಿಕೆ ಸಹೋದರರ ವಿರುದ್ಧ ಬಿಜೆಪಿ ನಾಯಕರು ಒಂದು ಆರೋಪವನ್ನ ಮಾಡ್ತಿದ್ದಾರೆ, ಅಂತಹ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡು ಮುನಿರತ್ನ ಅವರ ವಿಚಾರನ ಇಟ್ಕೊಂಡು ಕಟ್ಟಿ ಹಾಕುವಂತ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ವಿದ್ಯಾರ್ಥಿ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.